ಈಗಿನ ಕಾಲದಲ್ಲಿ ಆರು ತಿಂಗಳ ಬೆಳೆಯನ್ನು ಅರವತ್ತು ದಿನಗಳಲ್ಲಿ ಕೊಯ್ಲು ಅಂದರೆ ಇಳುವರಿ ಮಾಡಲಾಗುತ್ತದೆ ಹೆಚ್ಚಾದ ಇಳುವರಿಯನ್ನು ಪಡೆಯುವ ಪ್ರಚೋದನೆಯು ನಮ್ಮ ಮನಸ್ಸಿನಲ್ಲಿ ಪ್ರಬಲವಾಗಿದೆ ಹೈಬ್ರಿಡ್ ತಂತ್ರಜ್ಞಾನದ ಮೂಲಕ ಸಸ್ಯವರ್ಗ ಮತ್ತು ಕೃಷಿಯಲ್ಲಿ ಹೆಚ್ಚಾದ ಇಳುವರಿಯನ್ನು ಉತ್ಪಾದಿಸಲು ನಾವು ವೈಜ್ಞಾನಿಕ ಇಳುವರಿಯನ್ನು ಬಳಸುತ್ತೇವೆ ಅದೇ ಸಮಯದಲ್ಲಿ ನಮ್ಮ ಮಕ್ಕಳು ವೇಗವಾಗಿ ಬೆಳೆಯಲು ಅದೇ ಆತರವನ್ನು ತೋರಿಸ್ತಾ ಇದ್ದೇವೆ ಹೀಗೆ ಮಾಡುವುದರ ಮೂಲಕ ನಾವು ಅವರ ಬಾಲ್ಯವನ್ನು ಸಾಯಿಸ್ತಾ ಇದ್ದೇವೆ ಹಾಗೂ ಹೆಚ್ಚು ಇಳುವರಿಯ ಸಸ್ಯ ಹಾಗೆ ಇದ್ದೇವೆ ಇದು ಕ್ರೂರತನವಲ್ಲವೇ ಮೊದಲು ನಾವು ಏಳನೇ ತರಗತಿಯಲ್ಲಿ ಓದಿರುವಂತಹ ವಿಷಯ ಈಗ ನಾಲ್ಕನೇ ತರಗತಿಯಲ್ಲಿ ಕಲಿಸಲಾಗ್ತಿದೆ ಮಕ್ಕಳು ಆನಂದಿಸಬೇಕಾದ ಅಧ್ಯಯನ ಈಗ ಅವರಿಗೆ ದೊಡ್ಡ ಹೊರೆಯಾಗಿರುತ್ತದೆ ಇದು ಮಾತ್ರವಲ್ಲದೆ ನಾವು ನಮ್ಮ ಮಕ್ಕಳನ್ನು ಕರಾಟೆ ನೃತ್ಯ ಸಂಗೀತ ಕಂಪ್ಯೂಟರ್ ತರಬೇತಿ ಹೀಗೆ ಇತರ ತರಬೇತಿಗಳಿಗೆ ಹಾಕ್ತಾ ಇದ್ದೇವೆ ನಮ್ಮ ಬಯಕೆಗಾಗಿ ನಾವು ಅವರ ಬೆನ್ನಟ್ಟಿದ್ದೇವೆ ನಮ್ಮ ಹೆಮ್ಮೆ ಮತ್ತು ತೋರಿಕೆಗಾಗಿ ದೂರವಿರುವಂತಹ ದೊಡ್ಡ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೇವೆ ಮಕ್ಕಳು ಸಂತೃಪ್ತಿಯ ನಿದ್ದೆಯನ್ನು ಸಹ ಹೊಂದಲಾರರು ಮಕ್ಕಳು ಯಾವುದೇ ಕಾರಣಕ್ಕೂ ತಮ್ಮ ಬಾಲ್ಯವನ್ನು ಹಿಂತಿರುಗಿ ಪಡೆಯಲು ಸಾಧ್ಯವೇ ಇಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು ಕಳೆದ ತಲೆಮಾರಿನ ಜನರು ತಮ್ಮ ವೃದ್ಧಾಪ್ಯದಲ್ಲಿ ಮಕ್ಕಳು ತಮ್ಮನ್ನು ನೋಡಿಕೊಳ್ತಾರೆ ಎಂದು ನಂಬಿ ಉಳಿತಾಯವನ್ನು ವಿಮೆಯಾಗಿ ಹೂಡಿಕೆ ಮಾಡುತ್ತಿದ್ದರು ಆದರೆ ಪೋಷಕರು ಈಗ ತಮ್ಮ ಹೂಡಿಕೆಯನ್ನು ಶಿಕ್ಷಣದಲ್ಲಿ ಹಾಕ್ತಾ ಇದ್ದಾರೆ ಶಿಕ್ಷಣದಲ್ಲಿ ಹೂಡಿಕೆ ಮಾಡುವುದು ಅವರನ್ನು ಜಯಶಾಲಿ ಮಕ್ಕಳ ಪೋಷಕರನ್ನಾಗಿ ಮಾಡುತ್ತದೆ ಎನ್ನುವುದು ಅವರ ನಂಬಿಕೆ ವಿಮೆಯಲ್ಲಿನ ಹೂಡಿಕೆ ಈಗ ಶಿಕ್ಷಣದಲ್ಲಿ ಹೂಡಿಕೆಯಾಗಿದೆ ಸರಿಯಲ್ವೇ ಮಕ್ಕಳು ದೇವರಿಂದ ಬಂದಂತಹ ಸ್ವಾಸ್ಥ್ಯ ಹಾಗಾದರೆ ನಾವು ಪೋಷಕತ್ವವನ್ನು ಉತ್ತಮವಾದ ರೀತಿಯಲ್ಲಿ ಮಾಡೋಣವೇ